Subscribe now and press the bell icon. Never miss an update. ಹೈ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಕಾಲಿಫ್ಲವರು ಮತ್ತು ಮಟರ್ ಅಂದರೆ ಗ್ರೀನ್ ಪೀಸ್ ಫ್ರೆಶ್ಶಾಗಿ ಸಿಗುತ್ತಲ್ಲ ಎರಡು ತುಂಬ ಚೆನ್ನಾಗಿ ಸಿಗ್ತಾಯಿದೆ ಅದರದ್ದು ಪುಲಾವ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ಎರಡೂ ಜೀವಕ್ಕೆ ತುಂಬ ಒಳ್ಳೆಯದು ಈಗ ನಾಲ್ಕು ಟೀ ಸ್ಪೂನು ತುಪ್ಪನ ಒಂದು ಪ್ಯಾನ್ ಹಾಕ್ಬಿಟ್ಟು ಲೋ ಫ್ಲೇಮ್ ನೋಡಿ ಅದಕ್ಕೆ ಎರಡು ಬೇ ಲೀಫ್ ಅಂದರೆ ಪಲಾವ್ ಎಲೆ ಹಾಕ್ಕೊಳ್ಳಿ ಹಾಗೆ ಅರ್ಧ ಇಂಚಿದು ಚಕ್ಕೆ ಪೀಸ್ ಹಾಕ್ಕೊಳ್ಳಿ ಎರಡು ತುಂಡು ಮಾಡಿಟ್ಟಿದ್ದೀನಿ ಹಾಗೆ ಎರಡು ಹಸಿರು ಕಾಡಮ್ ಸ್ವಲ್ಪ ಜಜ್ಜಿ ಇಡಿ ಹಾಕ್ಕೊಳ್ಳಿ ಇಲ್ಲದಿದ್ರೆ ಹಾರತ್ತೆ ಆಮೇಲೆ ಎರಡು ಬ್ಲ್ಯಾಕ್ ಕಾರ್ಡಮಮ್ ಬಿಗ್ ದೊಡ್ಡದು ಸಿಗುತ್ತಲ್ಲ ಅದು ಹಾಕ್ಕೊಳ್ಳಿ ಮತ್ತು ಹಾಗೆ ನಾಲ್ಕು ಲವಂಗ ಹಾಕ್ಕೊಳ್ಳಿ ಎಲ್ಲನೂ ನೋಡಿ ಅದರಲ್ಲಿ ಚೆನ್ನಾಗಿ ಹುರಿತಾ ಇದೆ ನೋಡಿದ್ರಲ್ಲ ಒಂದು ಜಾವಿತ್ರಿ ಅಂತ ಹೇಳ್ತಾರಲ್ಲ ಮೇಸ್ ಅದು ಹಾಕ್ಕೊಳ್ಳಿ ಅದೆಲ್ಲನೂ ಒಟ್ಟಿಗೆ ಸತಿ ಅದು ತುಪ್ಪದಲ್ಲಿ ಆಡಿಸ್ಕೊಳ್ಳಿ ಆಯ್ತಲ್ಲ ಎಷ್ಟು ಚೆನ್ನಾಗಾಯ್ತು ನೋಡಿ ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ ಅದನ್ನು ಅದರಲ್ಲೂ ಒಂದು ಅದನ್ನು ಒಂದು ಸತಿ ಅದರಲ್ಲಿ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಸ್ವಲ್ಪ ಹುರಿದಾಗ ಪರವಾಗಿಲ್ಲ ಆಮೇಲಿಂದ ಎಲ್ಲ ಬೇರೆ ಹಾಕಬೇಕಾದ್ರೆ ಹುರಿಯತ್ತಲ್ವ ಈಗ ಅದಕ್ಕೆ ದ್ರಾಕ್ಷಿ ಹಾಕ್ಕೊಳ್ಳಿ ರೇಸಿನ್ಸ್ ಒಣ ದ್ರಾಕ್ಷಿ ಅದನ್ನು ಅಷ್ಟೇ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಸ್ವಲ್ಪ ಅದು ಉಬ್ಬಿದ್ರೆ ಸಾಕಾಗುತ್ತೆ ಪಫಪಾದರೆ ಸಾಕಾಗುತ್ತೆ ಆಮೇಲೆ ಬೇಕಾದಷ್ಟು ಹುರ್ಕೊಳ್ಳೋದು ಬಿಡಿ ಅದು ಅದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಭಾಗ ಮಾಡಿ ಹಾಕಿದ್ದೀನಿ ಅದನ್ನು ಅದರಲ್ಲಿ ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ಪು ಕಟ್ ಮಾಡಿರೋ ಅಂಥ ನೀರುಳ್ಳಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದನ್ನು ಸ್ವಲ್ಪ ಬಾಡಿಸಿದ್ರೆ ಸಾಕು ಎಲ್ಲ ಇದು ಆನಿಯನ್ನ ತುಂಬ ಏನು ಫ್ರೈ ಆಗಿ ಬರಬೇಕಂತಿಲ್ಲ ಸ್ವಲ್ಪ ಬಾಡಿದ್ರೆ ಸಾಕದು ನೋಡಿ ಇವಾಗ ಆಗ್ತಾ ಇದೆ ನೋಡಿ ಆಯ್ತು ಹೌದಾ ಈಗ ಅದಕ್ಕೆ ಎರಡು ಪಿಂಚು ಅರಶಿನ ಪುಡಿ ಹಾಕಿ ಮತ್ತು ಒಂದು ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಮಾತ್ರ ಹಸಿವಾಸನೆ ಹೋಗೋ ತನಕ ಚೆನ್ನಾಗಿ ಒಂದು ನಿಮಿಷ ಅದರಲ್ಲಿ ಕೈ ಆಡಿಸ್ಕೊಳ್ಳಿ ಇವಾಗ ನೋಡಿ ಪರಿಮಳಿತ್ತಾಯಿತು ಅರ್ಶನೂ ತಾಕ್ತು ಈಗ ಅದಕ್ಕೆ ನಾನು ಎರಡು ಕಪ್ಪು ಕಾಲಿಫ್ಲವರ್ದು ಇದು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಫ್ಲವರ್ ಇಟ್ಸ್ ಎಲ್ಲ ತೊಳೆದು ಮಾಡಿ ಇಟ್ಟಿದ್ದೀನಿ ಅದನ್ನು ಅದರಲ್ಲಿ ಹಾಕಿಬಿಟ್ರು ಎರಡರಿಂದ ಮೂರು ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಓಪನ್ ಪ್ಯಾನ್ನಲ್ಲಿ ಹಾಂ ಆವಾಗ ನೋಡಿ ಇವಾಗ ಫ್ರೈ ಆಗಿ ಬಂತು ಹೋದ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದಕ್ಕೆ ಈಗ ಅದಕ್ಕೆ ಒಂದು ಕಪ್ಪು ಫ್ರೆಶ್ ಗ್ರೀನ್ ಪೀಸ್ ಹಾಕ್ಕೊಳ್ಳಿ ಅದಕ್ಕೆ ಸುಮ್ಮನೆ ಒಂದು ಸತಿ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಒಂದು ಸತಿ ಮಿಕ್ಸ್ ಆಗಿ ಬಂದರೆ ಸಾಕು ಆ ಮಸಾಲೆ ಎಲ್ಲ ಅದಕ್ಕೆ ಈಗ ಅದಕ್ಕೆ ಒಂದು ಕಪ್ಪು ಬಾಸುಮತಿ ಅಕ್ಕಿ ನಾನು ವಾಶ್ ಮಾಡಿಬಿಟ್ಟು ಎಲ್ಲ ನೀರು ಡ್ರೈನ್ ಮಾಡಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಮುಂಚೆ ಇವಾಗ ಅದಕ್ಕೊಂದು ಜಂಟ್ಲು ಕೊಡಿ ಯಾಕಂದರೆ ಅದು ನೆಂದಿರೋ ಅಕ್ಕಿ ಅಲ್ವಾ ಒಂಥರ ಇದಾಗಬಾರ್ದು ಆಯಿತಲ್ಲ ಈಗ ನೋಡಿ ಅದನ್ನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಸಿ ನೀರು ಎಷ್ಟು ಅದಕ್ಕೆ ಅಳತೆಗೆ ನಾನು ಬಿಸಿ ನೀರು ಕುದಿಯೋ ನೀರು ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಜಂಟ್ಲು ಕೊಡಿ ತುಂಬ ಚೆನ್ನಾಗಾಗುತ್ತೆ ಈ ಪುಲಾವ್ ಸಿಂಪಲ್ಲು ಆದರೆ ವೆರಿ ಟೇಸ್ಟಿ ಇದು ಎರಡು ಪಿಂಚು ಗರಂ ಮಸಾಲ ಪೌಡ್ರ್ ಹಾಕೊಳ್ಳಿ ಅದಕ್ಕೀಗ ಒಂದು ಮಿಕ್ಸ್ ಕೊಡಿ ಅದು ಆಯ್ತಲ್ಲ ಹ್ಞೂ ಕರೆಕ್ಟಾಗಿ ನೀರು ಮೆಜರ್ ಮಾಡಿ ಹಾಕ್ಕೊಳ್ಳಿ ಅವಾಗ ಪುಲಾವ್ ಮಾತ್ರ ಫಸ್ಟ್ ಕ್ಲಾಸಾಗಿ ಆಗುತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹ್ಞೂ ಕುಕ್ ಮಾಡಿ ಇದು ಆಗೋ ತನಕ ಈಗ ಓಪನ್ ಮಾಡಿ ಚೆಕ್ ಮಾಡಿ ಯಾವತ್ತೂ ಕುಕ್ಕರಲ್ಲಿ ನಾವು ಪುಲಾವ್ ಮಾಡಿದರೆ ನಾವು ಹಾಕಿದ ತುಪ್ಪ ಗಿಪ್ಪ ಎಲ್ಲ ಎಲ್ಲೂ ಹೋಗೋಲ್ಲ ಅದಕ್ಕೆ ತಾಗುತ್ತೆ ನಾವು ಪ್ಯಾನಲ್ಲಿ ಅಂತ ಹೇಳೋದು ಎಲ್ಲ ವೇಸ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಹೌದಾ ಈಗ ಅದಕ್ಕೆ ಎರಡು ಟೀ ಸ್ಪೂನು ಲೆಮನ್ ಜ್ಯೂಸ್ ಅಂದರೆ ನಿಂಬೆಹಣ್ಣಿನ ರಸ ಹಾಕಬೇಕು ಒಂದು ಮಿಕ್ಸ್ ಕೊಡಿ ಜಂಟ್ಲಾಗಿ ಇದು ತುಂಬ ಸುಲಭದ ಪುಲಾವು ಮನೆಯಲ್ಲಿರೋ ವಸ್ತುವಿಂದಲೇ ಮಾಡ್ಬೋದು ಹುಡ್ಕೊಂಡು ಹೋಗ್ಬೇಕಂತಿಲ್ಲ ಕಸುರಿಮೆತಿ ಅದು ಇದು ಏನೂ ಬೇಕಂತಿಲ್ಲ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಅದನ್ನು ಗಾರ್ನಿಷ್ ಮಾಡ್ಕೊಳ್ಳಿ ಟ್ರಾನ್ಸ್ಫರ್ ಮಾಡಿದ್ದೀನಿ ಒಂದು ಬೌಲ್ಗೆ ಈಗ ನಿಮಗೆ ಎಮ್ಮಿ ಗೋಬಿ ಮಟರ್ ಪಲಾವ್ ರೆಡಿ ಆಯಿತು ಬೇರೆ ಲಿಂಕ್ಸು ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಸಿಪಿನೂ ಇರುತ್ತೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಸಿ ಯು ಲೆಟರ್ ಬಾಯ್ ಬಾಯ್